ಮೋದಿ ಪ್ರಯೋಗ ಮಾಡ್ತಾ ಇರುವಂತಹ ಬ್ರಹ್ಮಾಸ್ತ್ರ ಇದೀಗ ಬರ್ತಿರುವಂತಹ ಎರಡನೇ ಬಿಗ್ ಬ್ರೇಕಿಂಗ್ ನ್ಯೂಸ್. ಸಚಿವ ಕೆಜೆ ಜಾರ್ಜ್ಗೆ ಸಂಕಷ್ಟ ಶುರುವಾಗ್ತಾ ಇದೆ. ಗಣಪತಿ ಕೇಸಲ್ಲಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ವಿಚಾರಣೆ ಸಾಧ್ಯತೆ ಶುರುವಾಗುತ್ತೆ. ಎಸಿಬಿಗೆ ಪ್ರತಿಕಾರವಾಗಿ ಸಿಬಿಐ ಅಸ್ತ್ರ ಒಂದು ಕಡೆ ಇದೆ, ಐಟಿ ಅಂದ್ರೆ ಆದಾಯ ದಾಳಿ ಮಗದೊಂದು ಕಡೆ ಇದೆ. ನಿನ್ನೆ ನಡೆದಿರುವಂತಹ ಬೆಳವಣಿಗೆಯನ್ನು ನೋಡಿದ್ರೆ ಹಾಗೇ ಅನಿಸ್ತಾ ಇದೆ. ಇದೀಗ ಬರ್ತಿರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕಿಂಗ್. ಎಸ್, ನೀವು ನೋಡ್ತಿರುವಂತಹ ಎಕ್ಸ್ಕ್ಲೂಸಿವ್ ನ್ಯೂಸ್ ಬ್ರೇಕಿಂಗ್, ಗನ್ ಇಸ್ಮಾಯಿಲ್ ಭಾವಚಿತ್ರವನ್ನು ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಬಿಡಿಎದಲ್ಲಿ ಏನೇ ಕೆಲಸ ಆಗಬೇಕಾದ್ರೂ ಕೂಡ ಸಚಿವರ ಏನೇ ಕೆಲಸ ಆಗಬೇಕಾದ್ರೂ ಗನ್ ಇಸ್ಮಾಯಿಲ್ ಮೂಲಕವೇ ಆಗಬೇಕು. ಗನ್ ಮಾರೋ ಅಂಗಡಿ ಇಟ್ಕೊಂಡಿರುವಂತಹ ಬಿಡಿಎ ಬಿಬಿಎಂಪಿಯಲ್ಲಿ ದರ್ಬಾರ್ ನಡೆಸ್ತಿರುವಂತಹ ಗನ್ ಇಸ್ಮಾಯಿಲ್, ಈಗಾಗಲೇ ಗನ್ ಇಸ್ಮಾಯಿಲ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಯಗಂದರ್ ಮತ್ತು ವಂದಿತ್ ರೆಡ್ಡಿ ಮನೆಗಳ ಮೇಲೂ ಕೂಡ ಐಟಿ ರೇಡ್ ಆಗಿದೆ. ಸಚಿವ ಜಾರ್ಜ್ ಆರ್ಥಿಕ ವ್ಯವಹಾರ ನೋಡ್ಕೊಳ್ತಿದ್ದಾನಂತೆ ಈ ಗನ್ ಇಸ್ಮಾಯಿಲ್. ಅಗತ್ಯ ಬಿದ್ದರೆ ಜಾರ್ಜ್ ವಶಕ್ಕೂ ಕೂಡ ಸಿಬಿಐ ನವರು ಪಡ್ಕೋತಾರೆ ಅಂತ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ರವೀಶ್ ಇದೀಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಆಫ್ಟರ್ನೂನ್ ರವೀಶ್. ಒಂದು ಕಡೆ ಕಾಂಗ್ರೆಸ್ ಪ್ರಯೋಗ ಮಾಡ್ತಿರುವಂತಹ ಎಸಿಬಿ ಅಸ್ತ್ರ, ಇನ್ನೊಂದು ಕಡೆ ಈಗ ಬಿಜೆಪಿ ಕೂಡ ಪ್ರಯೋಗ ಮಾಡ್ತಾ ಇದೆ, ನಾವೇನು ಕಡಿಮೆ ಇಲ್ಲ ಅಂತ. ಸೊ ಚುನಾವಣಾ ಸಂದರ್ಭದಲ್ಲಿ ಇದು ನಡೀತಾ ಇರುತ್ತೆ ಅನ್ನೋದಷ್ಟೇನಾ, ಇಲ್ಲ ಅಲ್ಲೇನೋ ಸಿಗುತ್ತೆ ಒಂದು ರೀತಿ ಕಟ್ಟಿ ಹಾಕುವ ಪ್ರಯತ್ನ, ಆ ಮೂಲಕವೂ ಕೂಡ ದ್ವೇಷದ ರಾಜಕಾರಣ ನಡೀತಾ ಇದೆಯಾ? ಹರೀಶ್, ಒಂದು ರೀತಿಯಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏಟಿಗೆ ಎದುರೇಟು, ಪಟ್ಟಿಗೆ ಪಟ್ಟು, ಮುಯಿಗೆ ಮುಯಿ ಅನ್ನೋ ಒಂದು ರಾಜಕಾರಣ ಶುರುವಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಸಿಬಿಯನ್ನು ಅಸ್ತ್ರವಾಗಿ ಪ್ರಯೋಗ ಮಾಡಿಕೊಂಡು ಬಿಜೆಪಿ ನಾಯಕರುಗಳ ಮೇಲೆ ಏನು ಕೇಸ್ಗಳನ್ನು ಹಾಕಿದ ರಾಜ್ಯ ಸರ್ಕಾರ, ಅದೇ ರೀತಿ ಒಂದು ಕೇಂದ್ರ ಸರ್ಕಾರವು ಕೂಡ ಒಂದು ಕಾಂಗ್ರೆಸ್ ನಾಯಕರ ಮೇಲೆ ತಮ್ಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರಾಗಿರ್ತಕ್ಕಂಥ ಜಾರ್ಜ್ರವರು ಮುಂದಿನ ಚುನಾವಣೆಯಲ್ಲಿ ಅವರ ಪಾತ್ರ ಸಾಕಷ್ಟು ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯವರ ಬೆನ್ನೆಲುಬು ಕೂಡ ಜಾರ್ಜ್ ಅವರು ನಿಲ್ತಾರೆ. ಹಾಗಾಗಿ ಇದೇ ಸಂದರ್ಭವನ್ನು ಬಳಸಿಕೊಂಡು ಎಲ್ಲೋ ಒಂದು ಕಡೆ ಅವರನ್ನು ಕಟ್ಟಿ ಹಾಕುವಂತಹ ಪ್ರಯತ್ನವೂ ಕೂಡ ಇದಿರ್ಬೋದು ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿಯೇ ಮೋದಿಯವರು ರಾಜ್ಯಕ್ಕೆ ಬಂದು ಹೋದ ನಂತರ ಜಾರ್ಜ್ರವರಿಗೆ ಸಂಕಷ್ಟ ಎದುರಾಗಲಿದೆ ಅಂತ ಕೂಡ ಹೇಳಲಾಗ್ತದೆ. ಅಂದರೆ ಪ್ರಮುಖವಾಗಿ ಗಣಪತಿ ಅವರ ಒಂದು ಆತ್ಮಹತ್ಯೆ ಒಂದು ಕೇಸ್ನಲ್ಲಿ ಏನಿದೆ ಆ ಒಂದು ಜಾರ್ಜ್ರವರು ಏವನ್ನು ಆರೋಪಿಯಾಗಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ಅವರನ್ನು ವಿಚಾರಣೆ ಒಳಪಡಿಸುವಂತಹ ಸಾಧ್ಯತೆ ಇದೆ. ಅಗತ್ಯ ಬಿದ್ದರೆ ಜಾರ್ಜ್ರವರನ್ನು ವಶಕ್ಕೆ ಪಡೆದುಕೊಂಡು ಅವರನ್ನು ಬಂಧಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಈ ನಡುವೆ ಜಾರ್ಜ್ರವರ ಬಂಟರ ಮೇಲೂ ಕೂಡ ಈಗಾಗಲೇ ಐಟಿ ರೈಡ್ ಕೂಡ ಆಗಿದೆ. ಅಂದರೆ ಪ್ರಮುಖವಾಗಿ ಗನ್ ಇಸ್ಮಾಯಿಲ್ ಅಂತ ಏನು ಜಾರ್ಜ್ರವರ ಒಂದು ಆರ್ಥಿಕ ವ್ಯವಹಾರಗಳನ್ನು ನೋಡ್ಕೊಳ್ತಾ ಇದ್ರು, ಅವರ ಮೇಲೂ ಕೂಡ ಐಟಿ ರೈಡ್ ಆಗಿದೆ. ಹಾಗಾಗಿ ಗನ್ ಇಸ್ಮಾಯಿಲ್ ಅವರ ಮೂಲಕ ಈಗಾಗಲೇ ಬ್ರಹ್ಮಾಸ್ತ್ರವನ್ನು ಕೂಡ ಪ್ರಯೋಗ ಮಾಡಿದ್ದು, ಆ ನಂತರ ಜಾರ್ಜ್ರವನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ವಿಚಾರಗೊಳಪಡಿಸುವಂತಹ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದರೆ ಒಂದು ಕಡೆ ಸಿಬಿಐ ಮತ್ತೊಂದು ಕಡೆ ಐಟಿ ಎರಡೂ ಕೂಡ ಒಂದು ಜಾರ್ಜ್ರವರಿಗೆ ಸಂಕಷ್ಟವನ್ನು ತಂದೊಡ್ಡಲಿದೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಏನಾಗುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ರವಿ ಶಿಕ್ಷಣದ ಎಲ್ಲ ಮಾಹಿತಿಗಾಗಿ.